ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪಾಂಜಲಿ ಮಹೇಶ್. ಇವತ್ತು ನಾನು ಕೌಂಟರ್ ಟಾಪ್ ಕ್ಲೀನಿಂಗ್ ಮತ್ತು ಆರ್ಗನೈಸೇಷನ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತೋರಿಸ್ತೀನಿ. ಇದು ನನ್ನ ಕಿಚನ್ ಕೌಂಟರ್ ಟಾಪ್. ಈಗ ನಾನು ಇದ್ರ ಮೇಲಿರುವಂಥ ವಸ್ತುಗಳನ್ನೆಲ್ಲ ತೆಗೆದು ಬೇರೆ ಕಡೆ ಇಡ್ತೀನಿ. ಯಾಕಂದರೆ ಫಸ್ಟು ಎಲ್ಲ ಕ್ಲೀನಾಗಿ ಖಾಲಿ ಮಾಡಿ ಇಟ್ಕೊಂಡಾಗ ನಮಗೆ ಕ್ಲೀನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ನಾನು ಒಂದು ಬಟ್ಟೆಯಿಂದ ಕೌಂಟರ್ ಟಾಪ್ ಮೇಲೆ ಏನು ಧೂಳಿರುತ್ತೆ ಆ ಧೂಳನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೋತೀನಿ. ಕೌಂಟರ್ ಟಾಪ್ ಕ್ಲೀನ್ ಮಾಡೋದಕ್ಕೆ ಬಿಸಿನೀರು ಮತ್ತು ಡಿಶ್ ವಾಶ್ ಜೆಲ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ತೀನಿ. ಇದು ಕೌಂಟರ್ ಟಾಪ್ ಮೇಲೆ ಕೆಲವು ಸತಿ ನಾವು ಅಡುಗೆ ಮಾಡುವಾಗ ಅರಿಶಿನ ಎಲ್ಲ ಬಿದ್ದು ಅದು ಎಲ್ಲೋ ಸ್ಟ್ರೈನ್ಸ್ ಆಗಿರುತ್ತೆ. ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಟೂತ್ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಟೂತ್ ಪೇಸ್ಟನ್ನು ಅದ್ರ ಮೇಲೆ ಹಾಕಿ 10 ನಿಮಿಷ ಬಿಟ್ಟು ಆಮೇಲೆ ನಾವು ಅದನ್ನು ಕ್ಲೀನ್ ಮಾಡಿದ್ರೆ ಕ್ಲೀನಾಗಿ ಎಲ್ಲ ಅದು ಅರಿಶಿನದ ಸ್ಟ್ರೈನ್ ಏನಿರುತ್ತೆ ಎಲ್ಲ ಕ್ಲೀನಾಗಿ ಹೋಗುತ್ತೆ. ಸೊ ಅದು ತುಂಬ ಕಷ್ಟವಾದ ಕೆಲಸ ಏನೂ ಇಲ್ಲ, ತುಂಬ ಈಸಿಯಾಗಿ ನಾವು ಆ ಕಲೆನ ಹೋಗಿಸ್ಬೋದು. ಈಗ ನಾನು ಏನಿಲ್ಲಿ ಬಿಸಿನೀರಿಗೆ ಡಿಶ್ ವಾಶ್ ಜೆಲ್ ಹಾಕಿ ಒಂದು ಸಲ್ಯೂಷನ್ ರೆಡಿ ಮಾಡಿದ್ದೆ. ಅದರಿಂದ ಸ್ಕ್ರಬ್ ತಗೊಂಡು ಆ ಸಲ್ಯೂಷನ್ನಿಂದ ಕ್ವಾಡ್ಸ್ ಮತ್ತು ಟೈಲ್ಸು ಎಲ್ಲ ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಅದೇ ಸಲ್ಯೂಷನ್ನಿಂದ ನಾನು ಸ್ಟೌನು ಸಹ ಒರೆಸ್ಕೋತಾ ಇದ್ದೀನಿ. ಬಿಸಿನೀರಿಗೆ ಅದು ಡಿಶ್ ವಾಶ್ ಜೆಲ್ ಹಾಕಿರೋದ್ರಿಂದ ನಾವು ಏನು ಎಣ್ಣೆ ಕಲೆಗಳು ಎಣ್ಣೆ ಒಗ್ಗರಣೆ ಹಾಕಿದಾಗ ಎಣ್ಣೆ ಕಲೆಗಳು ಏನು ಸಿಡ್ದಿರುತ್ತೆ, ಸೊ ಅದು ಬಿಸಿನೀರು ಯೂಸ್ ಮಾಡಿರೋದ್ರಿಂದ ಆ ಕಲೆಗಳನ್ನ ನಾವು ಈಸಿಯಾಗಿ ಅದನ್ನು ಕ್ಲೀನ್ ಮಾಡ್ಬೋದು. ಸೊ ತಣ್ಣೀರು ಆದರೆ ಸ್ವಲ್ಪ ನಾವು ಪ್ರೆಷರ್ ಕೊಟ್ಟು ಉಜ್ಜಬೇಕಾಗತ್ತೆ. ಸೊ ಬಿಸಿನೀರು ಆಗಿರೋದ್ರಿಂದ ಅದು ಸ್ವಲ್ಪ ಬೇಗನೆ ಕಲೆಗಳೆಲ್ಲ ಕ್ಲೀನ್ ಆಗುತ್ತೆ. ಆಗಲೇ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ನಿಂಬೆಹಣ್ಣು ಸಿಪ್ಪೆ ಎಲ್ಲ ಹಾಕಿ ಕಾಯಿಸಿ ಅದನ್ನು ಎತ್ತಿ ಪಕ್ಕಕ್ಕಿಟ್ಟೆ. ಸೊ ಅದು ಬಂದು ನಾನು ಮನೆಯಲ್ಲೇ ಹೋಮ್ ಮೇಡ್ ಸಲ್ಯೂಷನ್, ನಾನು ಕ್ಲೀನಿಂಗ್ಗೋಸ್ಕರ ಹೋಮ್ ಮೇಡ್ ಸಲ್ಯೂಷನ್ ಅಂತ ಹೇಳಿ ಮನೆಯಲ್ಲೇ ಮಾಡ್ತೀನಿ. ಅದನ್ನು ಮಾಡೋದಕ್ಕೋಸ್ಕರ ನೀರಲ್ಲಿ ನಾನು ನಿಂಬೆಹಣ್ಣು ಸಿಪ್ಪೆನ ಹಾಕಿ ಅದನ್ನು ಮರಳಿಸಿ ತಣ್ಣಗಾಗಲಿಕ್ಕೆ ಈಗ ಪಕ್ಕದಲ್ಲಿ ಇಟ್ಟಿದ್ದೀನಿ. ಸ್ಕ್ರಬ್ಬಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದು ಆಯಿತು. ಈಗ ಒಂದು ಬಟ್ಟೆ ತಗೊಂಡು ನಾನು ಆ ಬಟ್ಟೆಯಿಂದ ಎಲ್ಲ ಫುಲ್ಲು ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ವೈಟ್ ಕಿಚನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ. ವೈಟ್ ಆಗಲಿ ಬ್ಲ್ಯಾಕ್ ಆಗಲಿ ಯಾವುದೇ ಕಲರ್ ಆಗಲಿ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಕಲರ್ ಆದರೂ ಆಗ್ಬೋದು. ನಾವು ಅದನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಅದು ಅಷ್ಟು ಗಲೀಜಾಗಿ ಕಾಣಲ್ಲ. ನಾವು ಮೇಂಟೈನ್ ಮಾಡಿಲ್ಲ ಅಂದಾಗ ಅದು ವೈಟ್ ಕ್ವಾಡ್ಸ್ ಆದರೂ ಆಗ್ಬೋದು, ಇಲ್ಲ ಬ್ಲ್ಯಾಕ್ ಗ್ರೆನೈಟ್ ಆದರೂ ಆಗ್ಬೋದು, ಅದು ಗಲೀಜಾಗೇ ಇರುತ್ತೆ. ಸೊ ಇಟ್ಸ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಹೇಗೆ ಅದನ್ನು ಮೇಂಟೈನ್ ಮಾಡ್ತೀವಿ ಅನ್ನೋದು.
ನಾನಿಲ್ಲಿ ಕೆಟಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಕೆಟಲ್ನ ಕ್ಲೀನ್ ಮಾಡೋದಕ್ಕೆ ನಾನು ಸ್ವಲ್ಪ ಅದರಲ್ಲಿ ನೀರು ಹಾಕಿ ನಿಂಬೆಹಣ್ಣು ರಸನ ಹಿಂಡಿ ಅದೇ ನಿಂಬೆಹಣ್ಣ ಎರಡು ಹೋಳಾಗಿ ಮಾಡಿ ಅದಕ್ಕೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಕಾಯಿಸ್ತೀನಿ. ಅದು ಕಾದ ನಂತರ ಆ ನೀರನ್ನು ಏನಿದೆ ಆ ಬಿಸಿನೀರನ್ನು ನಾವು ಅದನ್ನು ಸ್ವಲ್ಪ ಶಿಂಕಿಗೆ ಹಾಕ್ಬಿಡ್ತೀನಿ. ಬಿಕಾಸ್ ಶಿಂಕಲ್ಲೂ ಬಿಸಿನೀರು ಹಾಕೋದ್ರಿಂದ ಏನಾದರೂ ಕಟ್ಕೊಂಡಿದ್ರೆ ಹೋಗುತ್ತೆ ಅಂತ ಹೇಳಿ ಅದೇ ನಿಂಬೆಹಣ್ಣು ಹೋಳುಗಳನ್ನ ತೊಗೊಂಡು ನಾನೀಗ ಅಲ್ಲಿ ಕೆಟಲ್ನ ಒರೆಸ್ ಉಜ್ಜುತ್ತಾ ಇದ್ದೀನಿ. ಸೊ ಅದರಿಂದ ಏನಾಗುತ್ತೆ, ಯಾಕಂದರೆ ಕೆಟಲ್ನ ಎಲ್ಲ ನಾವು ಡಿಶ್ ವಾಶ್ ಜೆಲ್ ಎಲ್ಲ ಹಾಕಿ ಒರೆಸ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ನಾವು ನಿಂಬೆಹಣ್ಣಿಂದ ಒರೆಸೋದ್ರಿಂದ ಕೆಟಲ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ನಾನು ಕೆಟಲ್ನ ಕಿಚನ್ದು ಟವಲ್ ಅಂತ ಹೇಳ್ತೀವಲ್ಲ, ಟಿಶ್ಯೂ ಕಿಚನ್ ಪೇಪರ್ ಅಂತ, ಅದರಿಂದ ನಾನೆಲ್ಲ ನೀಟಾಗಿ ಅದನ್ನು ಹೊರಿಸ್ಕೋತಾ ಇದ್ದೀನಿ. ಯಾಕಂದರೆ ಅದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಸ್ವಲ್ಪ ನೀರೆಲ್ಲ ಅದು ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನೆಲ್ಲ ಫುಲ್ಲು ಡ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ಕಿಚನ್ ಟವಲಿಂದ ಎಲ್ಲ ಹೊರಿಸಿದ್ದೀನಿ, ಆ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್ ಅದರೊಳಗಡೆ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಇನ್ನೊಂದು ಸತಿ ಅದನ್ನು ನಾನು ಕಾಯಿಸಿ ಚೆಲ್ತಾ ಇದ್ದೀನಿ. ಆಗಲೇ ನಾನು ಏನು ಒಂದು ಬಿಸಿನೀರಿಗೆ ನಿಂಬೆಹಣ್ಣು ಹೋಳಾಕಿ ಕಾಯಿಸಿಟ್ಟಿದ್ದೆ ಅದೀಗ ತಣ್ಣಗಾಗಿದೆ. ಸೊ ಆ ನಿಂಬೆಹಣ್ಣು ಸಿಪ್ಪೆ ಏನಿದೆ ನಾನು ಅದನ್ನು ಬಿಸಾಕೋದಿಲ್ಲ. ಆ ಸಿಪ್ಪೆಯಿಂದನೇ ಈಗ ನಾನು ನನ್ನ ಕಿಚನ್ ಟ್ಯಾಪ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಇದೇ ರೀತಿ ಅಭ್ಯಾಸ, ನಾನು ಟ್ಯಾಪ್ಸ್ನ ಯಾವಾಗಲೂ ನಾವು ಇದೇ ರೀತಿ ನಾನು ಕ್ಲೀನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ನಾನು ಸಿಂಕ್ನ ಸ್ಕ್ರಬ್ಬಿಂದ ಕ್ಲೀನ್ ಮಾಡ್ತಾ ಇದ್ದೀನಿ, ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ನನಗೆ ಬ್ರಷ್ಗಿಂತ ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡೋದ್ರಿಂದ ನೀಟಾಗುತ್ತೆ ಅಂತ ನನಗನ್ಸುತ್ತೆ. ನಾನು ನಿಂಬೆಹಣ್ಣ ಬೇಸ್ ಇಟ್ಟಿದ್ನಲ್ಲ ಆ ನೀರಿಗೆ ನಾನೀಗ 2-3 ಕ್ಯಾಪಷ್ಟು ವೆನಿಗರು, ಅಡುಗೆ ಸೋಡಾ 2 ಸ್ಪೂನು, ಡಿಶ್ ವಾಶ್ ಜೆಲ್ಲು ಸ್ವಲ್ಪ, ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನು ಏನಕ್ಕೆ ಬಳಸ್ತೀನಿ ಅಂತಂದರೆ ಇದೇ ಸೊಲ್ಯೂಷನ್ನಿಂದ ನಾನು ಮನೆ ಟೇಬಲ್ಸು ಫ್ಯಾನ್ಸು ಎಲ್ಲ ಏನೇನಿದೆ ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ನನಗೆ ಉಪ್ಪು ಯೂಸ್ ಮಾಡೋದ್ರಿಂದ ನೆಗೆಟಿವಿಟಿ ಸ್ವಲ್ಪ ದೂರ ಆಗುತ್ತೆ ಅಂತ ನನ್ನ ನಂಬಿಕೆ, ಅದಕ್ಕಾಗಿ ನಾನು ಉಪ್ಪನ್ನ ಯೂಸ್ ಮಾಡ್ತೀನಿ. ಈಗ ನನ್ನ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಇವಾಗ ನಾನು ಇದನ್ನು ಆರ್ಗನೈಸ್ ಮಾಡಬೇಕು. ಸೊ ಇಲ್ಲಿ ಆರ್ಗನೈಸ್ಗೆ ನಾನೊಂದು ವುಡನ್ ಸ್ಟ್ಯಾಂಡ್ ಒಂದು ಇಟ್ಕೋತಾ ಇದ್ದೀನಿ. ಸೊ ಅದರ ಮೇಲೆ ನನ್ನ ಡೈಲಿ ಏನು ನಾನು ತುಂಬ ಯೂಸ್ ಮಾಡ್ತೀನಿ ಅಂಥ ವಸ್ತುನ ಇಕ್ತಾ ಇದ್ದೀನಿ. ಸೊ ಉಪ್ಪು, ಹುಣಸೆಹಣ್ಣು, ಮತ್ತು ಒಂದು ಸ್ಪ್ಯಾಚುಲಾ ಸಿಡೋದಕ್ಕೆ ಒಂದು ಇದು, ಮತ್ತು ಇದರಲ್ಲಿ ಸಿಸರು, ಲೈಟರು ಅವೆಲ್ಲ ಇಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಟ್ರೇ ಇಟ್ಟು ಅದರಲ್ಲಿ ನಾನು ಗ್ರೀನ್ ಟೀ ಮತ್ತು ಸಕ್ಕರೆ ಜಾರ್ಸ್ನ ಇಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವುಡನ್ ಟ್ರೇ ಇಟ್ಟು ಅದ್ರ ಮೇಲೆ ಎಣ್ಣೆ, ಸಾಸಿವೆ, ಉಪ್ಪು, ಡೆಕೋರೇಷನ್ಗೆ ಒಂದು ಸ್ಮಾಲ್ ಪ್ಲ್ಯಾಂಟು. ಸೊ ಈ ಕಡೆ ಬಂದು ನಾನು ಕಿಚನ್ದು ಟವಲ್ಸು, ಮತ್ತು ಇದು ಹಾಟ್ ಪಾಟ್ ಇದು ಇಡ್ತಾ ಇದ್ದೀನಿ. ಸೊ ವಾಟರ್ ಬಾಟಲ್ಸನ್ನು ನಾನು ಇಲ್ಲೇ ಇಟ್ಕೋತಿದ್ದೀನಿ. ನನ್ನ ಕೆಟಲ್ ಇಡೋ ಜಾಗ ಇದು, ಯಾಕಂದರೆ ಅಲ್ಲೇ ಸ್ವಿಚ್ ಬೋರ್ಡ್ ಇರೋದ್ರಿಂದ ಕೆಟಲ್ನ ನಾನು ಅಲ್ಲೇ ಇಡಬೇಕು. ಇದು ಅವನ್ OTG ಮೇಲೆ ಬಂದು ಅವಾಗವಾಗ ತುಂಬ ಧೂಳು ಕೂರ್ತಾ ಇತ್ತು, ಅದು ಎಷ್ಟು ಒರೆಸಿದ್ರು ಅದು ಬ್ಲ್ಯಾಕ್ ಇರೋದ್ರಿಂದ ಬೇಗ ಧೂಳು ಅಬ್ಸರ್ವ್ ಆಗ್ತಾ ಇತ್ತು. ಅದಕ್ಕೆ ಅದ್ರ ಮೇಲೆ ಒಂದು ಮ್ಯಾಟ್ ಹಾಕಿ ನಾನೀಗ ಇಡ್ತಾ ಇದ್ದೀನಿ. ಈಗ ಈ ಕಡೆ ಬಂದು ನಂದು ಏನು ಚಾಪಿಂಗ್ ಬೋರ್ಡ್ಸ್ ಇದೆ, ಸೊ ನನ್ನಲ್ಲಿ ಸ್ವಲ್ಪ ಚಾಪಿಂಗ್ ಬೋರ್ಡ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಡಿಶ್ ವಾಶ್ ಜೆಲ್ ಅಲ್ಲಿ ಇಟ್ಟಿದ್ದೀನಿ. ಸೊ ನನ್ನ ಕಿಚನ್ ಆರ್ಗನೈಸೇಷನ್ ಮುಗ್ದಿದೆ. ನನಗೆ ಕೌಂಟರ್ ಟಾಪ್ ಮೇಲೆ ಹೆವಿಯಾಗಿ ಐಟಮ್ಸ್ ಇಡೋದು ನನಗೆ ಇಷ್ಟ ಆಗೋದಿಲ್ಲ, ನನಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಸ್ಪೇಸ್ ಇರಬೇಕು. ಅದಕ್ಕೆ ನಾನು ಸಿಂಪಲ್ಲಾಗಿ ಐಟಮ್ಸ್ನ ಇಟ್ಕೋತೀನಿ ಕೌಂಟರ್ ಟಾಪ್ ಮೇಲೆ. ಸೊ ಇವತ್ತಿಗೆ ನನ್ನ ಈ ವಿಡಿಯೋ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬ್ಲಾಗಿನಲ್ಲಿ ನಿಮ್ಮನ್ನ ಎಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.